ನಮಸ್ಕಾರ, ಟೈಮ್ಸ್ ಆಫ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿ. ಬಜೆಟ್ ಅಧಿವೇಶನದಲ್ಲಿ ಬೇಡಿಕೆ ಈಡೇರಿಕೆಗೆ ಒತ್ತಾಯ. ಪ್ರತಿಭಟನೆಯಲ್ಲಿ ರುಕ್ಕಪ್ಪ ಕಾಂಬಳೆ ಆಗ್ರಹ. 75ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ರಸೀದಿಯಲ್ಲಿ ಬಾರ್ಕೋಡ್. ಬಾರ್ಕೋಡ್ನಲ್ಲಿ ಲೋಪದೋಷ ಆಗದಂತೆ ಕಲಬುರಗಿ ಜಿಲ್ಲಾಧಿಕಾರಿ ಸೂಚನೆ. ಅಧ್ಯಕ್ಷ ವೀರಭದ್ರ ಸಿಂಪಿ ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ. ಸಿಎಎ ಹಾಗೂ ಎನ್ಆರ್ಸಿ ಕಾಯ್ದೆಗೆ ವಿರೋಧ. ಮೋದಿ ಹಾಗೂ ಅಮಿತ್ ಶಾ ವಿರುದ್ಧ ಆಕ್ರೋಶ. ಅಫ್ಜಲ್ಪುರದಲ್ಲಿ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆ. ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿ ಹಾಗೂ ಮಾದಿಗರ ವಿವಿಧ ಬೇಡಿಕೆಗಳನ್ನು ಬರುವ ಬಜೆಟ್ ಅಧಿವೇಶನದಲ್ಲಿ ಮಂಡಿಸಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವಂತೆ ಒತ್ತಾಯಿಸಿ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದರು. ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿಯನ್ನು ಬಜೆಟ್ ಅಧಿವೇಶನದಲ್ಲಿ ಮಂಡಿಸಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು. ಶಿವಶರಣ ಮಾದರ ಚೆನ್ನಯ್ಯ ಜಯಂತ್ಯೋತ್ಸವವನ್ನು ಸರ್ಕಾರದಿಂದ ಆಚರಣೆ ಮಾಡುವಂತೆ ಸಂಬಂಧಪಟ್ಟ ಇಲಾಖೆಗೆ ಆದೇಶ ಹೊರಡಿಸಬೇಕು. ರಸ್ತೆ ಬದಿಯಲ್ಲಿ ಹಳೆಯ ಪಾದರಕ್ಷೆ ಒಲಿಯುವವರನ್ನ ಆರ್ಥಿಕ ಮತ್ತು ವಸತಿ ಕಲ್ಪಿಸಬೇಕು ಎಂದು ಕರ್ನಾಟಕ ದಲಿತ ಜನಜಾಗೃತಿ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ರುಕ್ಕಪ್ಪ ಕಾಂಬಳೆ ಆಗ್ರಹಿಸಿದ್ದಾರೆ. ಕರ್ನಾಟಕ ದಲಿತ ಜನತೆ ಸಂಘರ್ಷ ಸಮಿತಿಯಿಂದ ಕಳೆದ 20 ವರ್ಷಗಳಿಂದ ಮಾದಿಗರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸುತ್ತಾ ಬಂದಿದ್ದೇವೆ. ಇತ್ತೀಚೆಗೆ ರಾಜ್ಯದಲ್ಲಿ BJP ಆಡಳಿತ ಸರ್ಕಾರ ಬಂದು ಕಳೆದ 20 ವರ್ಷಗಳಿಂದ ನೆನೆಗುದಿ ಬಿದ್ದಂಥ ಎಜೆ ಸದಸ್ಯ ಆಯೋಗ ವರದಿಯನ್ನು ಬರುವ ಬಜೆಟ್ ಅಧಿವೇಶನದಲ್ಲಿ ಮಂಡಿಸಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಹಾಗೂ ಕರ್ನಾಟಕ ಆದಿಜಾಂಬ ಅಭಿವೃದ್ಧಿ ನಿಗಮಕ್ಕೆ 1,000 ಕೋಟಿ ರೂಪಾಯಿಯನ್ನು ಈ ಬಜೆಟ್ ಅಧಿವೇಶನದಲ್ಲಿ ಮೀಸಲಿಡಬೇಕು ಮತ್ತು ಸರ್ಕಾರದಿಂದಲೇ ಮಾದರ ಚೆನ್ನಯ್ಯ ಜಯಂತಿಯನ್ನು ಆಚರಣೆ ಮಾಡಬೇಕು. ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಮಾದರ ಚೆನ್ನಯ್ಯ ಭವನವನ್ನು ನಿರ್ಮಾಣಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಮತ್ತು ಹಲಿಗೆ ಮತ್ತು ರಸ್ತೆ ಪಕ್ಕದಲ್ಲಿ ಮೆಟ್ಟಲಿನಂಥ ಫಲಾನುಭವಿಗಳಿಗೆ ಸರ್ಕಾರ ಗುರುತಿಸಿ ಅವರನ್ನು ಆರ್ಥಿಕವಾಗಿ ಮತ್ತು ವಸತಿ ಕಲ್ಪಿಸಲು ಕ್ರಮ ಕೈಗೊಳ್ಳಬೇಕಂತೇಳಿ ಈ ಪ್ರತಿಭಟನೆ ಮುಖಾಂತರ ರಾಜ್ಯ ಸರ್ಕಾರವನ್ನು ಒತ್ತಾಯಪಡಿಸುತ್ತೇವೆ. ಈ ಪ್ರತಿಭಟನೆಯಲ್ಲಿ ರಾಮು ಪೂಜಾರಿ, ಅಮೀರ್ ಸಾಬ್, ನದಾಫ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಕಲಬುರಗಿ ಜಿಲ್ಲೆಯಲ್ಲಿ 85ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ರಸೀದಿಯಲ್ಲಿ ಯಾವುದೇ ಲೋಪದೋಷಗಳು ಆಗದ ರೀತಿಯಲ್ಲಿ ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ರಸೀದಿಯಲ್ಲಿ ಬಾರ್ಕೋಡ್ ಅಳವಡಿಸಲಾಗಿದೆ ಎಂದು ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ವೀರಭದ್ರಪ್ಪ ಸಿಂಪಿ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ 85ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿರುವುದು ಹೆಮ್ಮೆಯ ವಿಷಯ. ಕಲಬುರಗಿ ಜಿಲ್ಲೆಯಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಹಕರಿಸಿದ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಗೋವಿಂದ ಕಾರಜೋಳ್, ಮನು ಬಳಗಾರರು, ಕಲಬುರಗಿ ಜಿಲ್ಲಾ ಅಧಿಕಾರಿಗಳು ಬಿ ಶರತ್ ಅವರು ಒಳ್ಳೆಯ ಕಾರ್ಯ ಮಾಡುತ್ತಿದ್ದಾರೆ ಮತ್ತು ಎಲ್ಲಾ ಸರ್ಕಾರಿ ಇಲಾಖೆ ಅಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ. 80ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ತು ಅದ್ದೂರಿಯಾಗಿ ನೆರವೇರಿಯಲಿದ್ದು ಈ ಬಾರಿ 85ನೇ ಸಾಹಿತ್ಯ ಪರಿಷತ್ತಿನ ರಸೀದಿಯನ್ನ ಸ್ವಲ್ಪ ಬದಲಾವಣೆ ಮಾಡಲಾಗಿದೆ. ರಸೀದಿಯಲ್ಲಿ ಬಾರ್ಕೋಡ್ ಅಳವಡಿಸಲಾಗಿದೆ. ಯಾವುದೇ ಲೋಪದೋಷಗಳನ್ನು ನಿವಾರಣೆ ಮಾಡುವ ಉದ್ದೇಶದಿಂದ ಜಿಲ್ಲಾಧಿಕಾರಿಗಳ ಸೂಚನೆಯ ಮೇರೆಗೆ ಅಳವಡಿಸಲಾಗಿದೆ ಎಂದು ಕಲಬುರಗಿಯ ಕನ್ನಡ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ವೀರಭದ್ರಪ್ಪ ಸಿಂಪಿ ಅವರು ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಅಖಿಲ ಭಾರತ 85ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಈ ಭಾಗದಲ್ಲಿ ಜರುಗುತ್ತಿರುವುದರಿಂದ ನಮ್ಮ ಭಾಗದ ಜನ ಬಹಳಷ್ಟು ಸಂತೋಷ ಮತ್ತು ಸಡಗರದಿಂದ ಈ ಸಮ್ಮೇಳನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಯಾಕಂದರೆ ನಮ್ಮ ಜನ ಹೇಳ್ತಿದ್ರು, ಏ ಸಿಂಪಿ ಅವರೇ, ರಾಯಚೂರುಕಾಯಿತು ನಂಬಲ್ಲಿ ಆಗಬೇಕು, ಧಾರವಾಡಕ್ಕಾಯಿತು ನಂಬಲ್ಲಿ ಆಗಬೇಕು ಅಂತ ಅವ್ರು ಭಾಳ ಒತ್ತಡವನ್ನು ನನ್ನ ಮೇಲೆ ಅಭಿಮಾನಪೂರ್ವಕವಾಗಿ ಹೇಳ್ತಿದ್ರು. ಅದು ಸುದೈವವೋ, ಅವರ ಹಾರೈಕೆಯೋ, ಅಥವಾ ನಮ್ಮ ಜನಪ್ರತಿನಿಧಿಗಳ ಆಶೆಯೋ, ಅದರಂತೆ ಇವತ್ತಿನ ದಿವಸ ಇಲ್ಲಿ ಕಲಬುರಗಿಯಲ್ಲಿ 88 ಸಮ್ಮೇಳನ ಮೂಲಕ ಮತ್ತು 85 ಅಂಕಿ ಉಂಟಾಗಿ ಇವತ್ತು ನನ್ನ ನೇತೃತ್ವದಲ್ಲಿ ನಡೀತಾ ಇರೋದು ನನಗೂ ಭಾಳ ಖುಷಿ ಆಗ್ತಾ ಇದೆ. ಯಾಕಂದರೆ ಈ ಸಮ್ಮೇಳನ ಮತ್ತೆ ಎಷ್ಟು ವರ್ಷದ ಮ್ಯಾಗ ನಾವು ನೋಡಬೇಕು, ಎಷ್ಟು ವರ್ಷದ ಮ್ಯಾಗ ಕಾಣಬೇಕು ಅಂತಕ್ಕಂಥದ್ದು ಜನಕ್ಕೆ ಬಹಳ ಕುತೂಹಲ ಇದೆ. ಅದರಲ್ಲಿ ಕೂಡ ಇವತ್ತಿನ ದಿವಸ ಮೊನ್ನೆ ಉಪಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ಆದಂಥ ಕಾರಜೋಳ ಸರ್ ಅವರಾಗಲಿ, ಮನು ಬಳಿಗಾರ್ ಅವರಾಗಲಿ, ಜಿಲ್ಲಾಧಿಕಾರಿಗಳ ಬಿ ಶರತ್ ಅವರಾಗಲಿ ಬಹಳ ಇದಕ್ಕೆ ಕಾಳಜಿ, ಜವಾಬ್ದಾರಿ, ಕಳಕಳಿಯಿಂದ ಈ ಸಮ್ಮೇಳನಕ್ಕೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಜಿಲ್ಲೆಯ ಎಲ್ಲ ಮುಖ್ಯ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ವಿವಿಧ ಇಲಾಖೆ PWD ಆಗಿರ್ಬೋದು, ಮಹಾನಗರ ಪಾಲಿಕೆ ಆಗಿರ್ಬೋದು, ಕಂದಾಯ ಇರ್ಬೋದು, ಯಾವುದೇ ಇಲಾಖೆಯ ಮುಖ್ಯಸ್ಥರು ಕೂಡ ಅವರ ಸಿಬ್ಬಂದಿಯೊಂದಿಗೆ ಈ ಒಂದು ಒಳ್ಳೆಯ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ
ಈ ಸಮ್ಮೇಳನ ಅಭೂತಪೂರ್ವ ಯಶಸ್ವಿಯಿದೆ. ಯಾಕಂದರೆ ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ನಮ್ಮ ಸಾಹಿತಿ ಕಲಾವಿದರಾಗಿರ್ಬೋದು, ಎಲ್ಲರೂ ಒಂದು ಬಹಳ ಒಂದು ಉತ್ಸುಕತೆಯಿಂದ ಸಮ್ಮೇಳನ ಇಲ್ಲಿ ನಡೀತಾ ಇದೆ. ಮತ್ತು ನನಗೂ ಅಂತಿದ್ರು, ಏ ಈ ಸಮ್ಮೇಳನ ನೋಡೋ ಭಾಗ್ಯ ನಮ್ಗೆ ಎಷ್ಟು ವರ್ಷದ ಮ್ಯಾಗೆ ಸಿಗ್ತದೆ ರೀ ಮುಂದೆ ಅಂತಕ್ಕಂಥ ಮಾತು ಕೂಡ ಜನರು ನನ್ನ ಮುಂದೆ ಬಿಚ್ಚಿ ಮಾತಾಡ್ತಾರೆ. ಯಾಕಂದರೆ ನಾನು ಯುವಕನಿದ್ದ ನೋಡಿದ್ದು, ಈಗ ನಾನು ಹಿರಿಯ ನಾಗರಿಕನಾಗಿರ್ತಕ್ಕಂಥ ಅವಧಿಯಲ್ಲಿ ನಾನು ಇವತ್ತು ಸಮ್ಮೇಳನವನ್ನು ಅನುಭವಿಸ್ತಾ ಇದ್ದೀನಿ. ಈ ಸಮ್ಮೇಳನಕ್ಕೆ ಮುಖ್ಯವಾಗಿ ನಿಮ್ಗೆ ಹೇಳೋಕ್ಕೆ ಉದ್ದೇಶ ಅಂದರೆ, ಈ ಸಮ್ಮೇಳನದ ಜನರ ಅಭಿಲಾಷೆ ಮತ್ತು ಇದನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ನನ್ನ ಕಳಕಳಿ ನನ್ನ ಇದು ಇಟ್ಟುಕೊಂಡಿದ್ದೀನಿ, ನನ್ನ ಪುಣ್ಯ ಅಂತ ನಾನು ಭಾವಿಸಿದ್ದೀನಿ. ಯಾಕಂದರೆ ಇಂಥ ಸೌಭಾಗ್ಯ ಸಿಗೋದು ಭಾಳ ಕಷ್ಟ. ಇದು ಮನು ಬಳಿಗಾರ ಆಗಿರ್ಬೋದು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಸಹಕಾರ ಆಗಿರ್ಬೋದು, ಎಲ್ಲರೂ ಯಾರದೇ ಇರಬೇಕು, ಯಾರೂ ಕೂಡ ಇಲ್ಲಿ ಆಗ್ತಾ ಇದೆ. ಇದಕ್ಕೆ ನಾವು ವಿಶೇಷವಾದ ಹೊಸತನವನ್ನು ಇಲ್ಲಿ ನಡೀತಾ ಇದೆ. ಇವತ್ತು ದಿವಸ ಕನ್ನಡ ಸಾಹಿತ್ಯ ಪರಿಷತ್ತಿನ 85ನೇ ಸಾಹಿತ್ಯ 84 ಸಾಹಿತ್ಯ ಸಮ್ಮೇಳನ ಇತಿಹಾಸದಲ್ಲಿ ಇವತ್ತು ಫಸ್ಟ್ ಇಲ್ಲಿ ಒಂದು ಐತಿಹಾಸಿಕವಾಗಿ ನಡೀತಾ ಇದೆ. ಇದು ಹಿಂಗೆ ಮೀಟಿಂಗ್ದಾಗ ಮಾನ್ಯ ಜಿಲ್ಲಾಧಿಕಾರಿ ಹೇಳಿದ್ರು, ಇದಕ್ಕೆ ಬಾರ್ಕೋಡ್ ಮಾಡಿರಿ ಅಂತ ಹೇಳಿ ಇದಕ್ಕೆ ಬಾರ್ಕೋಡ್ ಸ್ಟಿಕ್ಕರ್ ಮಾಡಿದ್ದೀವಿ. ಆದರೆ ಈ ಸ್ಟಿಕ್ಕರ್ ಮ್ಯಾಗೆ ಏನು ಬರೀಬಾರ್ದು ಅಂತ ನಾವು ಈಗಾಗಲೇ ವಿಡಿಯೋ ಮಾಡಿ ನಮ್ಮ ಎಲ್ಲ ಜಿಲ್ಲಾ ಅಧ್ಯಕ್ಷರಿಗೆ ನಾವು ರಸೀದಿಗಳನ್ನು ಕಳಿಸಿದ್ದೀವಿ. ಈ ಸುದ್ದಿಗೋಷ್ಠಿಯಲ್ಲಿ ಸುರೇಶ್ ಅತ್ತಿ, ಆನಂದ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಸರ್ಕಾರಿ ಮಹಾವಿದ್ಯಾಲಯ ಕಲಬುರಗಿ ದೈಹಿಕ ಶಿಕ್ಷಣ ವಿಭಾಗದ ಒಳಾಂಗಣ ಕ್ರೀಡಾಂಗಣವನ್ನು ದಕ್ಷಿಣ ಮತಕ್ಷೇತ್ರದ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರವರು ಉದ್ಘಾಟನೆ ಮಾಡಿದರು. ಕಲಬುರಗಿ ನಗರದ ಸರ್ಕಾರಿ ಮಹಾವಿದ್ಯಾಲಯದ ಸ್ವಾಯತ್ತ ಕಲಬುರಗಿ ದೈಹಿಕ ಶಿಕ್ಷಣ ವಿಭಾಗದ ಒಳಾಂಗಣ ಕ್ರೀಡಾಂಗಣವನ್ನು ದಕ್ಷಿಣ ಮತಕ್ಷೇತ್ರದ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರವರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟನೆ ಮಾಡಿದರು. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಸರ್ಕಾರಿ ಮಹಾವಿದ್ಯಾಲಯ ಸ್ವಾಯತ್ತ ಕಲಬುರಗಿ ನ್ಯಾಕ್ನಿಂದ ಎ ಶ್ರೇಣಿಯ ಮಾನ್ಯತೆ ಪಡೆದಿರುವ ದೈಹಿಕ ಶಿಕ್ಷಣ ವಿಭಾಗದ ಒಳಾಂಗಣ ಕ್ರೀಡಾಂಗಣವನ್ನು ಉದ್ಘಾಟಿಸಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರವರು ಮಾತನಾಡಿದರು. ಇಲ್ಲಿ ಸೇರಿರುವಂತಹ ಎಲ್ಲ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ, ಇವತ್ತು ನಿಜಕ್ಕೂ ನನಗನ್ಸುತ್ತೆ ನಾನು ಕೂಡ ಪ್ರೈವೇಟ್ ಕಾಲೇಜಲ್ಲಿ ಶಾಲೆಯಲ್ಲಿ ಕಲ್ತು ಬಂದಿದ್ದೇನೆ, ಆದರೆ ಇಂಥ ಒಂದು ಕ್ರೀಡಾಂಗಣ ಇಂಡೋರ್ ಸ್ಟೇಡಿಯಂ ನನಗೆ ನೋಡಲಿಕ್ಕೆ ಸಿಕ್ಕಿರಲಿಲ್ಲ. ನಿಜಕ್ಕೂ ನನಗೆ ಭಾಳ ಇವತ್ತು ಸಂತೋಷ ಅನ್ನಿಸ್ತಾ ಇದೆ. ಸರ್ಕಾರ ಕಡೆಯಿಂದ ಒಂದು ಒಳ್ಳೆ ಗುಣಮಟ್ಟದ ಒಂದು ಸ್ಟೇಡಿಯಮನ್ನು ಇವತ್ತಿನ ದಿವಸ ನಮಗೆ ನೋಡ್ಲಿಕ್ಕೆ ಸಿಗುತ್ತಾ ಇದೆ. ಇದರ ಒಂದು ಉಪಯೋಗವನ್ನು ದಯಮಾಡಿ ನಾನು ಎಲ್ಲ ವಿದ್ಯಾರ್ಥಿಗಳಲ್ಲೂ ಕೂಡ ವಿನಂತಿ ಮಾಡ್ತೇನೆ. ಯಾಕಂದರೆ ಫಿಸಿಕಲಿ ನಾವೆಷ್ಟು ಮೆಂಟಲ್ ಮತ್ತು ಫಿಸಿಕಲ್ ಅದ್ರ ಜೊತೆಯಲ್ಲಿ ಆಹಾರ ಪದ್ಧತಿಯನ್ನು, ಯಾಕಂದರೆ ನಮಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಇವು ಎಲ್ಲವೂ ಕೂಡ ಭಾಳ ಇಂಪಾರ್ಟೆಂಟ್ ಇದೆ. ಸರ್ಕಾರ ಇವತ್ತು ಓವರ್ಆಲ್ ಡೆವಲಪ್ಮೆಂಟಿಗಾಗಿ ಇವತ್ತು ಸರ್ಕಾರಿ ಶಾಲೆಯಲ್ಲಿ ನಾವು ಸಣ್ಣ ಮಕ್ಕಳಿಗೆ ಮಧ್ಯಾಹ್ನದ ಊಟನೂ ಕೂಡ ಇವತ್ತು ಬಿಸಿ ಊಟ ಕೊಡ್ತಾ ಇದ್ದೇವೆ, ಅವರಿಗೆ ಹಾಲನ್ನು ಕೊಡ್ತಾ ಇದ್ದೇವೆ ಮತ್ತು ಮೊಟ್ಟೆಯನ್ನು. ಇವತ್ತು ಪೌಷ್ಟಿಕ ಆಹಾರದ ಜೊತೆಯಲ್ಲಿ ಮಕ್ಕಳಿಗೆ ಒಂದು ಬೆಳವಣಿಗೆಗೆ ಅದು ಅನುಕೂಲ ಆಗುತ್ತೆ ಅಂತ ಅನ್ನುವ ನಿಟ್ಟಿನಿಂದ ಸರ್ಕಾರದ ಕಡೆಯಿಂದ ನಾವು ಇದಿಷ್ಟೆಲ್ಲ ಕೊಡ್ತಾ ಇದ್ದೇವೆ. ಆದರೆ ಅದ್ರ ಜೊತೆಯಲ್ಲಿ ಎಕ್ಸಸೈಸು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ದಯಮಾಡಿ ತಾವು ಇದರ ಒಂದು ಸದುಪಯೋಗವನ್ನು ತಾವು ಎಲ್ಲರೂ ಕೂಡ ತಕ್ಕೋಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡಿ, ವಿಶೇಷವಾಗಿ ನನಗೆ ಭಾಳ ಖುಷಿ ಆಗ್ತಾ ಇದೆ. ನಾನು ಹಿಂದೆನೂ ಕೂಡ ಕಾಲೇಜಿಗೆ ಅನೇಕ ಬಾರಿ ಬಂದಿದ್ದೆ, ಆದರೆ ಅವಾಗಿರುವಂಥದ್ದು ಅನ್ನು ನೋಡಿ ಈಗ ನೋಡಿದರೆ ಭಾಳಷ್ಟು ಬದಲಾವಣೆಯನ್ನು ಇವತ್ತಿನ ದಿವಸ ನಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಅಕಾಡೆಮಿಕ್ ಸೈಡು ಕೂಡ ಇವತ್ತು ಭಾಳಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಅದರ ಜೊತೆಯಲ್ಲಿ ನಮ್ಮ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡೋದನ್ನು ಕೂಡ, ಹಿಂದೆ ಭಾಳಷ್ಟು ವಿದ್ಯಾರ್ಥಿಗಳು ಭಾಳಷ್ಟು ಅಟೆಂಡೆನ್ಸೇ ಅಂದರೆ ಭಾಳಷ್ಟು ಅಟೆಂಡೇ ಆಗ್ತಾ ಇರಲಿಲ್ಲ ಕ್ಲಾಸಿಗೆ, ಭಾಳಷ್ಟು ಸಮಸ್ಯೆಗಳು ಈ ಕಾಲೇಜಲ್ಲಿದ್ದವು. ಆದರೆ ಈಗ ನೋಡಿದರೆ ಒಂದು ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೂಡ ಒಂದು ಒಳ್ಳೆಯ ಒಂದು ಬದಲಾವಣೆಯನ್ನು ಇವತ್ತಿನ ದಿವಸ ಕಾಣಿಸ್ತಾ ಇದೆ. ಇದಕ್ಕೆ ಸಂಪೂರ್ಣವಾಗಿ ನಾವು ಸರ್ಕಾರದ ಕಡೆಯಿಂದ ಏನೇ ಸವಲತ್ತುಗಳನ್ನು ಬೇಕಾಗಿದ್ದರೆ ಅದನ್ನು ಖಂಡಿತವಾಗಿ ಮಾಡಲಿಕ್ಕೆ ನಾವು ತಮ್ಮ ಜೊತೆಯಲ್ಲಿ ಇರ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ, ಇನ್ನೊಮ್ಮೆ ಈ ದೇಶದ ಪ್ರಧಾನಮಂತ್ರಿಗಳು ಮಾನ್ಯ ಮೋದಿಜಿಯವರು ಸರ್ಕಾರ ಬಂದಮೇಲೆ ಹೆಚ್ಚು ಆದ್ಯತೆಯನ್ನು ಇವತ್ತು ಯುವಕರಿಗಾಗಿ ಮತ್ತು ಎಜುಕೇಷನಿಗಾಗಿ ಶಿಕ್ಷಣಕ್ಕೆ ಒಂದು ಹೆಚ್ಚು ಆದ್ಯತೆಯನ್ನು ಕೇಂದ್ರ ಸರ್ಕಾರ ಇವತ್ತು ಕೊಡ್ತಾ ಇದೆ. ಭೇಟಿ ಬಚಾವ್ ಭೇಟಿ ಪಡಾವ್ ಆಗಿರ್ಬೋದು, ತಮ್ಮ ರೂಸ ಆಗಿರ್ಬೋದು, ಈ ಥರದ ಅನೇಕ ಯು ಜಿ ಸಿ ನಮ್ಮ ಸ್ಕೇಲ್ ಆಗಿರ್ಬೋದು, ಈ ಥರದ ಅನೇಕ ಹೆಡ್ಗಳಲ್ಲಿ ಭಾಳಷ್ಟು ಕೇಂದ್ರ ಸರ್ಕಾರ ಇವತ್ತು ಅನುದಾನವನ್ನು ಇವತ್ತಿನ ದಿವಸ ಕೊಡ್ತಾ ಇದೆ. ಅದರ ಒಂದು ಲಾಭನೂ ಕೂಡ ಇವತ್ತಿನ ದಿವಸ ತಾವು ತಗೋಬೇಕಾಗಿದೆ. ತಾವು ಗೊತ್ತಿದೆ, ಮೋದಿಜಿಯವರು ಪ್ರತಿಯೊಂದು ಸರ್ತಿ ಅವ್ರು ಹೇಳ್ತಾರೆ ದೇಶ ಮುಂದುವರಿಬೇಕು ಅಂತಂದರೆ ಅದು ಯುವಕರಿಂದ ಮಾತ್ರ ಅದನ್ನು ಸಾಧ್ಯ ಅಂತನ್ನುವ ಮಾತನ್ನು ಮಾನ್ಯ ಮೋದಿಜಿಯವರು ಹೇಳ್ತಾ ಇದ್ದಾರೆ. ಹಿಂಗಾಗಿ ಅನೇಕ ಕೆಲಸಗಳನ್ನು ಕೇಂದ್ರ ಸರ್ಕಾರದಿಂದ ಕೂಡ ನಡೀತಾ ಇದೆ ಮತ್ತು ರಾಜ್ಯದಲ್ಲೂ ಕೂಡ
ಮಾನ್ಯ ಬಿ ಎಸ್ ಯಡಿಯೂರಪ್ಪ ಸಾಹೇಬರು ಸರ್ಕಾರ ಆಗಬೇಕು ಅಂತ ಅನ್ನೋದು ಜನರ ಅಭಿಲಾಷೆ ಇತ್ತು. ಆದರೆ ಕೆಲವೊಂದು ಸೀಟ್ ಕಡಿಮೆ ಗೆದ್ದಿದ್ದರಿಂದ ನಮ್ಮ ಸರ್ಕಾರ ಇರಲಿಲ್ಲ. ಆದರೆ ಈಗ ನಮ್ಮ ಸರ್ಕಾರ ಬಂದಿದ್ದರಿಂದ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಒಂದೇ ಸರ್ಕಾರ ಇರೋದ್ರಿಂದ ಹೆಚ್ಚು ಅನುದಾನವನ್ನು ತಂದು ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಈ ಒಂದು CAA ಆ್ಯಕ್ಟ್ ಬಗ್ಗೆ ಏನು ಚರ್ಚೆ ನಡೀತಾ ಇದೆ ದೇಶಾದ್ಯಂತ, ಭಾಳಷ್ಟು ಯೂನಿವರ್ಸಿಟಿಗಳಲ್ಲಿ ನಾವು ನೋಡಿದ್ದೇವೆ ಸರ್. ನ್ಯೂಸ್ ತೆಗೆದಾಗ ನ್ಯೂಸ್ ನೋಡಿದ್ರೆ ಕೆಲವೊಂದು ಯೂನಿವರ್ಸಿಟಿಯ ಏನು ನಮ್ಮ ಭಾಗದಲ್ಲಿ ಯಾರೂ ಇಲ್ಲ, ಬೇರೆ ಕಡೆ ಯೂನಿವರ್ಸಿಟಿಯಲ್ಲಿ ಈ ಒಂದು ರಾಜಕಾರಣ ಮಾಡೋದು ಭಾಳಷ್ಟು ಜಾಸ್ತಿ ಆಗಿದೆ. ದೇಶದ ಜನರ ಒಂದು ದಾರಿಯನ್ನು ತಪ್ಪಿಸುವಂಥ ಕೆಲಸ ಇವತ್ತಿನ ದಿವಸ ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ ಒಂದು ಪಾಲಿಟಿಕ್ಸನ್ನು ತಂದು ರಾಜಕಾರಣವನ್ನು ತಂದು ಇವತ್ತಿನ ದಿವಸ ಮಾಡ್ತಾ ಇದ್ದಾರೆ. ನನಗೆ ಸಂತೋಷ ಏನಂತಂದರೆ ನಮ್ಮ ವಿದ್ಯಾಲಯದಲ್ಲಿ ಇವತ್ತು ರಾಜಕಾರಣದಕ್ಕಿಂತ ಹೆಚ್ಚು ವಿದ್ಯಾಭ್ಯಾಸದ ಕಡೆಗೆ ಒಂದು ಅಕಾಡೆಮಿಕ್ ಕಡೆಗೆ ಹೆಚ್ಚು ಲಕ್ಷ್ಯನ ಕೊಟ್ಟು ಇವತ್ತಿನ ದಿವಸ ತಾವೆಲ್ಲರೂ ಸೇರಿ ಸಹಕಾರ ಮಾಡಿ ಕೆಲಸ ಮಾಡ್ತಾ ಇರೋದು ನೋಡಿ ನಿಜಕ್ಕೂ ನನಗೆ ಸಂತೋಷ ಅನಿಸ್ತಾ ಇದೆ. ಈ ಒಂದು CAA ಬಗ್ಗೆಯೂ ಕೂಡ ಇವತ್ತು ಒಂದು ಅವೇರ್ನೆಸ್ ಪ್ರೋಗ್ರಾಮನ್ನು ನನ್ನ ವಿನಂತಿ ಇದೆ, ಅದು ಒಂದು ಆ್ಯಕ್ಟನ್ನು ಮಾಡಿ ಹಿಂದೆ ಏನು ಪಾರ್ಟಿಷನ್ ಸಂದರ್ಭದಲ್ಲಿ ನಮ್ಮಲ್ಲಿ ಇರುವಂಥ ಅಕ್ಕಪಕ್ಕದಲ್ಲಿ ಪಾಕಿಸ್ತಾನ ಆಗಿರ್ಬೋದು ಬಾಂಗ್ಲಾದೇಶ ಆಗಿರ್ಬೋದು ಅಂತಲ್ಲಿ ಏನು ಪಾರ್ಟಿಷನ್ ಆಯಿತು, ಆ ಸಂದರ್ಭದಲ್ಲಿ ಇರುವಂಥ ಜನರಿಗೆ ಒಂದು ಭಾರತಕ್ಕೆ ಅಲ್ಲಿ ಇರುವಂಥ ಅಲ್ಪಸಂಖ್ಯಾತರಾಗಿ ಗುರುತಿಸ್ಕೊಂಡಂಥ ಜನರಿಗೆ ಭಾರತದಲ್ಲಿ ಬಂದಂಥವರಿಗೆ ಅವರಿಗೆ ಒಂದು ಸಿಟಿಸನ್ಶಿಪ್ ಅನ್ನು ಕೊಡಬೇಕು ಅಂತ ಅನ್ನೋದು ಕಾಯ್ದೆ ಇದೆ ಅಷ್ಟೇ. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ MS ಪಾಸೋಡಿ, ಡಾಕ್ಟರ್ ಮಲ್ಲೇಶಪ್ಪ ಕುಂಬಾರ್, ಡಾಕ್ಟರ್ ಉಜೂರ್ ಮೈನೋದ್ದೀನ್ ಸೇರಿದಂತೆ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ್ ಪಟ್ಟಣದಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ಹಾಗೂ ರಾಷ್ಟ್ರೀಯ ಪೌರತ್ವ ನೋಂದಣಿ ವಿರೋಧಿಸಿ ಮುಸ್ಲಿಂ ಸಂಘಟನೆಗಳು ಹಾಗೂ ವಿವಿಧ ಸಂಘಟನೆಗಳ ಒಕ್ಕೂಟದ ನೇತೃತ್ವದಲ್ಲಿ ಅಫಜಲ್ಪುರ್ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಯಿತು. ಪಟ್ಟಣದ ಬಸವೇಶ್ವರ ವೃತ್ತದಿಂದ ಆರಂಭವಾದ ಬೃಹತ್ ಮೆರವಣಿಗೆ ಅಂಬೇಡ್ಕರ್ ವೃತ್ತದಿಂದ ತಹಸೀಲ್ದಾರ್ ಕಚೇರಿಯವರೆಗೆ ಬೃಹತ್ ಪ್ರತಿಭಟನೆ ನಡೆಯಿತು. ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರ, ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಪ್ರತಿಭಟನೆಯಲ್ಲಿ ಮಕ್ಬೂಲ್ ಪಟೇಲ್, ಪಪ್ಪು ಪಟೇಲ್, ಸಮಾಜ ಸೇವಕ JM ಕುರುಬು, ಮತಿನ್ ಪಟೇಲ್, ಕೆ ನೀಲಾ, ರೇಣುಕಾ ಸಿಂಗೆ, ಶಿವಕುಮಾರ್ ನಟಿಕರ್, ಬಸಣ್ಣ ಗುಣಾರಿ, ಬಸವರಾಜ್ ಚಾಂದ್ಕವಟೆ, ಜವಿಲ್ ಗೌಂಡಿ ಸೇರಿದಂತೆ ಇನ್ನಿತರರು ಇದ್ದರು. ಜೇವರ್ಗಿ ತಾಲೂಕಾ ಪದವಿ ಪೂರ್ವ ಕಾಲೇಜು ಒಕ್ಕೂಟದ ವತಿಯಿಂದ ಇದೇ ತಿಂಗಳು 5ರಂದು ಬೆಳಗ್ಗೆ 9 ಗಂಟೆಗೆ ಪಟ್ಟಣದ ಸಜ್ಜನ ಕಲ್ಯಾಣ ಮಂಟಪದಲ್ಲಿ ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ರಸಪ್ರಶ್ನೆ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈ ಸಂದರ್ಭದಲ್ಲಿ ದಾನಮ್ಮ PU ಕಾಲೇಜು ಪ್ರಾಚಾರ್ಯರು ಜಗದೀಶ್ ಉಕ್ಕಿನಾಳ್ಕರ್ ಅವರು ಮಾತನಾಡಿ, ಜೇವರ್ಗಿ ತಾಲೂಕಾ ಪದವಿ ಪೂರ್ವ ಕಾಲೇಜು ಒಕ್ಕೂಟದ ವತಿಯಿಂದ ರಸಪ್ರಶ್ನೆ ಕಾರ್ಯಕ್ರಮವನ್ನು ರವಿವಾರ 5ನೇ ತಾರೀಕಿನಂದು ಬೆಳಗ್ಗೆ 9:30 ಸಜ್ಜನ ಕಲ್ಯಾಣ ಮಂಟಪದಲ್ಲಿ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಕಲಬುರಗಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಶಿವಶರಣಪ್ಪ ಬೋಳೆಗಾವ್ ಕಾರ್ಯಕ್ರಮವನ್ನು ಉದ್ಘಾಟಿಸುವವರು. ಜೊತೆಗೆ ಜೇವರ್ಗಿಯ ತಹಸೀಲ್ದಾರಾದ ಸಿದ್ರಾಯ್ ಬೋಸ್ಗಿ, CPI ರಮೇಶ್ ರೊಟ್ಟಿ ಹಾಗೂ ನೂರಂದೇಶ್ವರ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ವೆಂಕಟರಾವ್ ಮಜುಂದಾರ್ ಅವರು ಅಧ್ಯಕ್ಷತೆ ವಹಿಸುವವರು. ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಎಲ್ಲ ಕಾಲೇಜಿನ PUC ವಿದ್ಯಾರ್ಥಿಗಳು ಬಂದು ಸದುಪಯೋಗ ಪಡೆದುಕೊಳ್ಳಬೇಕಾಗಿ ಉಪ್ಪರ್ನಾಳ್ಕರ್ ಹೇಳಿದರು. ವಿದ್ಯಾರ್ಥಿಗಳಿಗಾಗಿ ಇತಿಹಾಸ ರಸಪ್ರಶ್ನೆ ಕಾರ್ಯಕ್ರಮವನ್ನು ದಿನಾಂಕ 5/1/2020 ಸಜ್ಜನ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದು, ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸುತ್ತಿದ್ದು ಅದರ ಸದುಪಯೋಗವನ್ನು ಉಳಿದಂಥ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಪಡೆದುಕೊಳ್ಳಬೇಕಾಗಿ ವಿನಂತಿಸುತ್ತಾ, ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಉಪನಿರ್ದೇಶಕರಾದಂಥ ಶ್ರೀ ಶಿವಶರಣಪ್ಪ ಮೊಳೆಗಾವ್ ಸರ್, ಜೊತೆಗೆ ಜೇವರ್ಗಿ ತಾಲೂಕಿನ ತಹಸೀಲ್ದಾರ್ ಆಗಿರುವಂಥ ಶ್ರೀ ಸಿದ್ದರಾಯ್ ಘೋಷಗಿ ಸರ್, ಜೊತೆಗೆ ರಮೇಶ್ ರೊಟ್ಟಿ ಸರ್, ಸಿಪೇ ಸರ್, ಇವರು ಕೂಡ ಅತಿಥಿಗಳಾಗಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಬರ್ತಾ ಇದ್ದಾರೆ. ಜೊತೆಗೆ ಜೇವರ್ಗಿ ತಾಲೂಕಿನ ಎಲ್ಲ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಜೇವರ್ಗಿ ತಾಲೂಕಿನಲ್ಲಿ ಇತಿಹಾಸ ರಸಪ್ರಶ್ನೆ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ನಮ್ಮ ಪ್ರಾಂಶುಪಾಲರ ವತಿಯಿಂದ ಸ್ವಾಗತಿಸುತ್ತಾ ಇಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಪ್ರಾಚಾರ್ಯರಾದ ಅಮಿನಪ್ಪ ಹೊಸ್ಮನಿ, ಶ್ರೀಶೈಲ್ ಕಣದಾಳ್, ಯಲ್ಲಲಿಂಗ ಕೋಬಾಳ್, ಧನರಾಜ್ ರಾಠೋಡ್ ಸೇರಿದಂತೆ ಶಿಕ್ಷಕರು ಇದ್ದರು. ಅಪ್ಪ ನೀ ಎಲ್ಲಿದ್ರು ವಾಪಸ್ ಬಾ, ನನ್ನ ಮಗ ಎಲ್ಲಾದರೂ ಕಂಡ್ರೆ ಹುಡುಕಿ ಕೊಡಿ ಎಂದು ಕಳೆದೊಂದು ವರ್ಷದಿಂದ ಆ ಕುಟುಂಬದ ಸದಸ್ಯರು, ಅಪ್ಪನಿಗಾಗಿ ಮಕ್ಕಳು, ಮಗನಿಗಾಗಿ ತಾಯಿ, ಪತಿಗಾಗಿ ಪತ್ನಿ, ಎಲ್ಲೆಂದರಲ್ಲಿ ಹುಡುಕಾಟ ನಡೆಸುತ್ತಿರುವ ಕರುಣಾಜನಕ ಕಥೆಯೊಂದು ಇಲ್ಲಿದೆ ನೋಡಿ.
ಹೀಗೆ ಅಪ್ಪನ ಭಾವಚಿತ್ರ ಹಿಡಿದುಕೊಂಡು ಅಪ್ಪ ನೀ ಎಲ್ಲಿದ್ರೂ ವಾಪಸ್ ಬಂದು ಬಿಡುವ ಅನ್ನುತ್ತಿರೋ ಮುದ್ದು ಮಕ್ಕಳು, ಮಗನೇ ನೀ ಎಲ್ಲೇ ಇದ್ರೂ ವಾಪಸ್ ಮನೆಗೆ ಬಾ ಎಂದು ಕಣ್ಣೀರು ಸುರಿಸುತ್ತಿರುವ ತಾಯಿ. ಹೌದು, ಈ ದೃಶ್ಯಾವಳಿಗಳನ್ನ ನೋಡಿದ್ರೆ ಇವರು ಯಾರಿಗೋ ಹುಡುಕಾಟ ನಡೆಸುತ್ತಿದ್ದಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಕೈಯಲ್ಲಿ ಭಾವಚಿತ್ರ ಹಿಡಿದುಕೊಂಡು ಅಪ್ಪನಿಗಾಗಿ ಮಕ್ಕಳು, ಮಗನಿಗಾಗಿ ತಾಯಿ, ಹೀಗೆ ಹುಬ್ಬಳ್ಳಿ ಧಾರವಾಡದಲ್ಲಿ ಕಳೆದೋದ ಮೊಹಮ್ಮದ್ ಆರಿಫ್ ರಫೀಕ್ಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ನಮ್ಮ ಅಂಟಿ ಮಗ ಹರಿಹರಿಂದ ಇಲ್ಲಿ ಹುಬ್ಳಿ ರೈಲ್ವೆ ಸ್ಟೇಷನ್ ಬಂದಿದ್ರು, ನಮ್ಮ ಮನೆಗೆ ಬರೋಗೋಸ್ಕರ ಬಂದಿದ್ರು. ಅವರು ಬಂದಮೇಲೆ ಇಲ್ಲಿ ನಾಷ್ಟ ಮಾಡೋಕ್ಕೆ ಹೋಟೆಲಲ್ಲಿ ಇದ್ರು. ಅವರು ಒಟ್ಟು ನಾಷ್ಟ ಮಾಡೋಷ್ಟರಲ್ಲಿ ನಮ್ಮ ಅಂಟಿಯವರು ನಾಷ್ಟ ಮಾಡ್ತಾಯಿದ್ದಾರೆ, ಅವನ್ನೆಲ್ಲ ಹೋಗಿಬಿಟ್ಟಿದ್ದಾನೆ. ಈಗ ಹೋಗಿ ಒಂದೂವರೆ ವರ್ಷ ಆಯಿತು, ಇನ್ನೂ ತನಕ ಸಿಕ್ಕಿಲ್ಲ. ಮಕ್ಕಳೆಲ್ಲ ಹೆಂಡತಿ ಎಲ್ಲ ಹುಡುಕಾಡ್ತಾ ಇದ್ದಾರೆ. ತುಂಬ ಕಷ್ಟ ಇದೆ, ಮನೆ ಪರಿಸ್ಥಿತಿ ಹೀಗಿದೆ. ಅವರು ಬಿಡಿ ಕಟ್ಟಿ ಏನೇನು ಮಾಡಿ ಜೀವನ ಸಾಗಿಸ್ತಾ ಇದ್ದಾರೆ, ಇನ್ನೂ ತನಕ ಪತ್ತೆ ಆಗಿಲ್ಲ. ಅವ್ನು ಹುಡುಕಾಡೋಗೋಸ್ಕರ ಆಂಧ್ರ ಪ್ರದೇಶ, ಗೋವಾ, ಮಹಾರಾಷ್ಟ್ರ ಎಲ್ಲ ಹೋಗಿ ಬಂದಿವೆ ಸರ್, ಬೆಂಗಳೂರು, ಇನ್ನೂ ತನಕ ಸಿಕ್ಕಿಲ್ಲ. ಆಮೇಲೆ ಹುಬ್ಳಿ ಶಹರ್ ಠಾಣಾ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು ಸಹ ಕೂಡ ಕೊಟ್ಟಿದ್ದೀವಿ, ಬಟ್ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಪೊಲೀಸರು, ಇನ್ನೂ ತನಕ ಸಿಕ್ಕಿಲ್ಲ ಸರ್. ಹೆಸರ್ ಆರಿಫ್ ಅಂತ, ಟೈಲ್ಸ್ ಕೆಲಸ ಮಾಡ್ತೀವಿ ಸರ್. ಅವರು ಹರಿಹರಿಂದ ಬಂದಿದ್ರು ಅವರು ನಮ್ಮ ಮನೆಗೆ, ಕಳೆದು ಹೋಗಿ ಸರ್ ಒಂದೂರು ವರ್ಷ ಆಯಿತು, ಇನ್ನೂ ತನಕ ಸಿಕ್ಕಿಲ್ಲ ಸರ್. ಮೂಲತಃ ಹರಿಹರ ಪಟ್ಟಣದ ಗಾಂಧಿನಗರದ ನಿವಾಸಿಯಾಗಿದ್ದ ಮೊಹಮ್ಮದ್ ಆರಿಫ್ ಕಳೆದ ಒಂದೂವರೆ ವರ್ಷದ ಹಿಂದೆ ಹುಬ್ಬಳ್ಳಿಯ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಬಂದಾಗ ಮಿಸ್ ಆಗಿದ್ದಾರೆ. ಹುಬ್ಬಳ್ಳಿಯ ರೈಲ್ವೆ ನಿಲ್ದಾಣದ ಬಳಿ ಹೋಟೆಲ್ನಲ್ಲಿ ತಾಯಿಯ ಜೊತೆ ಊಟಕ್ಕೆ ಕುಳಿತಿದ್ದ ವೇಳೆ ಹೊರಟು ಹೋಗಿರೋ ಮೊಹಮ್ಮದ್ ಆರಿಫ್ಗಾಗಿ ಮನೆ ಮಂದಿಯೆಲ್ಲ ಇದೀಗ ನಿತ್ಯ ಹುಡುಕಾಟ ನಡೆಸುತ್ತಿದ್ದಾರೆ. ಮೊಹಮ್ಮದ್ ಆರಿಫ್ಗಾಗಿ ಮಕ್ಕಳು, ಪತ್ನಿ, ತಾಯಿ ಹಾಗೂ ಕುಟುಂಬಸ್ಥರು ಮಹಾರಾಷ್ಟ್ರದ ಕೊಲ್ಲಾಪುರ್, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡದಲ್ಲಿ ಹುಡುಕಾಟ ನಡೆಸಿದ್ರೂ ಎಲ್ಲೂ ಸಿಗುತ್ತಾನೆ ಇಲ್ಲ. ಹೀಗಾಗಿ ಹುಬ್ಬಳ್ಳಿಯ ಶಹರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ರೂ ಮೊಹಮ್ಮದ್ ಆರಿಫ್ ಪತ್ತೆಯಾಗುತ್ತಿಲ್ಲ. ಹೀಗೆ ಮಕ್ಕಳು, ಪತ್ನಿ, ತಾಯಿ, ಕಳೆದು ಹೋದ ಮಗನಿಗಾಗಿ ನಿತ್ಯ ಭಾವಚಿತ್ರ ಹಿಡಿದುಕೊಂಡು ಎಲ್ಲಂದರಲ್ಲಿ ಹುಡುಕಾಟ ನಡೆಸುತ್ತಿದ್ದಾರೆ. ಇಲ್ಲೇ ಹೋಟೆಲ್ ಐತಲ್ರಿ ಸಣ್ಣದು, ಅಲ್ಲಿ ನಾಟಕ ಕುಂದರ್ಸಿದ್ದೆ ನಾನು. ಹರಿಹರಿಂದ ಬಂದು ಹಂಗೆ ಹೊರಗೆ ಬಂದುಬಿಟ್ಟಾನ್ರಿ. ಮತ್ತು ಒಂದು ತಾಸು ಎರಡು ತಾಸು ಹುಡುಕಾಡಿದ್ರೆ ಸಿಗಲಿಲ್ಲ ರೀ. ಇನ್ನೂ ಮಠ ಎಲ್ಲ ಬೆಳಗಾಂ ಎರಡು ಸಲ ಹೋಗಿದ್ವಿ, ಗೋವಾ ಎಲ್ಲ, ಕೋಲಾಪುರ ಸೋಲಾಪುರ ಮಠ ಬ್ಯಾರಲ್ ಹಚ್ಚಿದ್ವಿ ಎಲ್ಲ ಕಂಪ್ಲೀಟ್ ಇದು ಮೊಬೈಲ್ನಾಗೆ ಎಲ್ಲ ಕೊಟ್ಟು ಆತ್ರಿ, ಇನ್ನೂ ಮಠ ಸಿಗಲಿಲ್ಲ. ಟೈಲ್ಸ್ ಕೆಲಸ ಮಾಡ್ತಿದ್ದ. ಮೂರು ಮಕ್ಕಳೇ ಐತ್ರಿ, ಅವಂದೇ ಮಕ್ಕಳದು ಇಬ್ಬಳಾರು. ನಾನು ಅತಿ ಅತಿ ಕಣ್ಣು ಕಾಣುವಲ್ದಿರಿ, ಡೇಢ್ ವರ್ಷ ಆತ್ರಿ. ಕಂಪ್ಲೀಟ್ ಕೊಟ್ಟು ಅವಾಗೇ ಕೊಟ್ಬಿಟ್ಟಿವಿ ಇಲ್ಲಿ ಹಿಂದೆ ದುರ್ಗದ ಬಿಲ್. ಕಳೆದ ಒಂದೂವರೆ ವರ್ಷದಿಂದ ಮಕ್ಕಳು ತಂದೆ ಆರಿಫ್ಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ, ತಾಯಿ ಸಹ ಮಗನಿಗಾಗಿ ಕಣ್ಣೀರು ಹಾಕುತ್ತಾ ಹುಡುಕಾಡುತ್ತಿದ್ದಾರೆ. ಹೀಗಾಗಿ ಭಾವಚಿತ್ರದಲ್ಲಿರುವ ಆರಿಫ್ ಕಂಡ್ರೆ ಪೊಲೀಸ್ ಠಾಣೆಗೆ ಮಾಹಿತಿ ತಿಳಿಸಿ ಕುಟುಂಬಸ್ಥರ ಕಣ್ಣೀರು ಒರೆಸುವಲ್ಲಿ ಕೈಜೋಡಿಸಿ. ಅರಣ್ಯ ಪ್ರದೇಶದಲ್ಲಿ ಕಾಡು ಪ್ರಾಣಿಗಳ ಬೇಟೆಯಾಡಲು ಮುಂದಾಗಿದ್ದ 6 ಮಂದಿ ಆರೋಪಿಗಳನ್ನ ಅರಕಲ್ಗೂಡು ತಾಲೂಕಿನ ವಲಯ ಅರಣ್ಯ ಅಧಿಕಾರಿಗಳ ತಂಡ ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ಮೈಸೂರು ಜಿಲ್ಲೆಯ ಪಿರಿಯಾಣಪಟ್ಟಣ ತಾಲೂಕಿನ ರವಿ, ವೆಂಕಟೇಶ್, ಸ್ವಾಮಿ, ಅಜಿತ್, ಕೆಎಂ ರಾಜು ಬಂಧಿತ ಆರೋಪಿಗಳಾಗಿದ್ದು ಮತ್ತೊಬ್ಬ ಆರೋಪಿ ದಿನೇಶ್ ತಪ್ಪಿಸಿಕೊಂಡಿದ್ದು ಆತನಿಗಾಗಿ ಕೂಡ ಅರಣ್ಯ ವಲಯ ಅಧಿಕಾರಿಗಳು ಬಲೆ ಬೀಸಿದ್ದಾರೆ. ಇವರೆಲ್ಲ ಅರಕಲ್ಗೂಡು ತಾಲೂಕಿನ ಗೋಬಳಿ ಅರಣ್ಯ ಪ್ರದೇಶದಲ್ಲಿ ಕಾಡು ಪ್ರಾಣಿಗಳನ್ನು ಬೇಟೆಯಾಡಲು ಮುಂದಾಗಿದ್ದರು. ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿದ ಅರಣ್ಯ ವಲಯ ಅಧಿಕಾರಿಗಳ ತಂಡ ಸದ್ಯ 5 ಮಂದಿಯನ್ನು ಬಂಧಿಸಿ ಪ್ರಕರಣ ದಾಖಲಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಇನ್ನು ಬಂಧಿತರಿಂದ 1 ಡಬಲ್ ಬ್ಯಾರೆಲ್ ಪಿಸ್ತೂಲ್, 2 ಸಿಂಗಲ್ ಬ್ಯಾರೆಲ್ ಪಿಸ್ತೂಲ್ ಮತ್ತು 5 ಮೊಬೈಲ್ ಫೋನ್ಗಳನ್ನು ಸೇರಿದಂತೆ 1 ದ್ವಿಚಕ್ರ ವಾಹನ ಮತ್ತು ಜೀಪ್ ಅನ್ನು ವಶಪಡಿಸಿಕೊಳ್ಳಲಾಗಿದೆ. ಇನ್ನು ಕಾಡು ಪ್ರಾಣಿಗಳ ಬೇಟೆಯಾಡುವ ಅಪರಾಧಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿರೋ ಉಪವಲಯ ಅರಣ್ಯ ಅಧಿಕಾರಿ ಗುರುಸ್ವಾಮಿ, ಅರಣ್ಯ ರಕ್ಷಕ ರಾಘವೇಂದ್ರ ಕುಮಾರ್, ದೇವೇಂದ್ರ, ಸುಭಾಷ್ ಕುಮಾರ್, ಮಂಜುನಾಥ್, ಬಸವೇಗೌಡ, ಧರ್ಮೇಗೌಡ, ಮಿಜುಗೌಡರನ್ನ ಡಿಎಫ್ಒ ಶಿವರಾಮ್ ಬಾಬು ಅಭಿನಂದಿಸಿದ್ದಾರೆ. 10 ಗಂಟೆ ಸಮಯದಲ್ಲಿ ನನ್ನ ದೂರವಾಣಿ ಕರೆ ಬಂತು. ಗೊಬ್ಳಿ ಕಾವಲಲ್ಲಿ ಬೇಟೆಯಾಡಲಿಕ್ಕೆ ಕುಶಾಲ್ ನಗರದಿಂದ ಜೀಪನ್ನು ಮತ್ತು ವ್ಯಕ್ತಿಗಳು ಆಸಾಮಿಗಳು ಬಂದಿದ್ದಾರೆ ಅಂತಕ್ಕಂಥ ವಿಚಾರ ಗೊತ್ತಾಗಿ ತಕ್ಷಣ ನಾನು ನಮ್ಮ ಸಿಬ್ಬಂದಿ ವರ್ಗದವರಿಗೆಲ್ಲರಿಗೂ ಕೂಡ ದೂರವಾಣಿ ಮುಖಾಂತರ ತಿಳಿಸಿ ನನ್ನ ಜೀಪನ್ನು ತೆಗೆದುಕೊಂಡು ಹೋಗಿ ಸ್ಥಳದಲ್ಲಿ ನಾವು ಎಲ್ಲ ಒಂದು 3 ಟೀಮನ್ನು ಮಾಡಿದ್ವು. ಇವರು ಒಟ್ಟು 6 ಜನ ಇದ್ದರು, ಕಾಡಿನ ಒಳಗಡೆ ಹೋಗ್ಬಿಟ್ಟಿದ್ರು ಜೀಪನ್ನು ಬಿಟ್ಟು. ಆ ಜೀಪು ನಮ್ಮ ಕಾಡಿನ ಮಧ್ಯಭಾಗದಲ್ಲಿ ನಿಲ್ಲಿಸ್ಕೊಂಡಿದ್ದರು. ನಾವು ಆ ಜೀಪು
ಹೋಗಬಾರ್ದು ಅನ್ನೋದನ್ನು ಎರಡೂ ಕಡೆಯಿಂದ ತಡೆದು ನಾವು ಒಂದು ಇದು ಮಾಡಿ ಇವರು ಎಲ್ಲಿ ಹೋಗಿದ್ದಾರೆ ಯಾವ ಕಡೆಯಿಂದ ಹೋಗಿದ್ದಾರೆ ಅಂತಕ್ಕಂಥದ್ದನ್ನು ಪತ್ತೆ ಹಚ್ಚೋದಕ್ಕೆ ಅವರ ಹೆಡ್ ಬ್ಯಾಟ್ರಿ ಹಾಕ್ಕೊಂಡು ಏನು ಬೆಳಕು ಬರ್ತಾ ಇತ್ತು ಆ ಕಡೆಯಲ್ಲಿ ನಾವು ಧಾವಿಸಿ ಅವರನ್ನು ಸುತ್ತುವರೆದು ಅವರನ್ನು ಮಧ್ಯರಾತ್ರಿ ನಮಗೆ 12:30 ಖಾಸಗಿ ಬಸ್ ಹಾಗೂ ಒಮಿನಿ ವ್ಯಾನ್ ನಡುವೆ ಶನಿವಾರ ಬೆಳಗಿನ ಜಾವ ನಡೆದ ಭೀಕರ ರಸ್ತೆ ಅಪಘಾತದಲ್ಲಿ 3 ಸಜೀವ ದಹನಗೊಂಡಿರುವ ದುರ್ಘಟನೆ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ವ್ಯಾಪ್ತಿಯಲ್ಲಿ ನಡೆದಿದೆ. ಶನಿವಾರ ಬೆಳಗಿನ ಜಾವ ಖಾಸಗಿ ಬಸ್ ಹಾಗೂ ಒಮಿನಿ ವ್ಯಾನ್ ನಡುವೆ ನಡೆದ ಭೀಕರ ಅಪಘಾತ ಸಂಭವಿಸಿ 3 ಸಜೀವ ದಹನಗೊಂಡಿರುವ ದುರ್ಘಟನೆ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 206 ದೊಡ್ಡಗುಣಿ ಗ್ರಾಮದ ಬಳಿ ನಡೆದಿದೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿಯಲ್ಲಿ ನಗರಪಾಲಿಕೆಯ ಪೌರಾಯುಕ್ತರಾದ ಮಹಾವೀರ್ ಬೋರಣ್ಣನವರ ನೇತೃತ್ವದಲ್ಲಿ ವಿವಿಧ ಶಾಲೆಯ ಎನ್ಎಸ್ಎಸ್ ಮತ್ತು ಎನ್ಸಿಸಿ ವಿದ್ಯಾರ್ಥಿಗಳಿಂದ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಿಪ್ಪಾಣಿ ಪಟ್ಟಣದ ಪ್ರಮುಖ ರಸ್ತೆಗಳಾದ ಹಳೆ ಪಿಬಿ ರಸ್ತೆ, ಬಸ್ ನಿಲ್ದಾಣದಿಂದ ಜತ್ರಾಟ್ ವೇಸ್, ಮುರುಗೋಡ ರಸ್ತೆ, ನಗರಪಾಲಿಕೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅಕ್ಕೋಳ ರಸ್ತೆ ಸಂಪೂರ್ಣವಾಗಿ 100 ವಿದ್ಯಾರ್ಥಿಗಳ ಗ್ರೂಪ್ ಮಾಡಿ ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ಸುಮಾರು 50 ಕಸದ ಡಬ್ಬಿಗಳು, 50 ಸಡ್ಬರ್ಗಿಯಂತೆ ಕಸಕಡ್ಡಿ ಹಾಗೂ ಪ್ಲಾಸ್ಟಿಕ್ ಹಾಳೆ, ಗುಟ್ಕಾ ಕಾಗದ, ಸರಾಯಿ ಬಾಟಲಿಗಳನ್ನೆಲ್ಲ ರಸ್ತೆಯಿಂದ ತೆಗೆದು ಪಾಲಿಕೆಯ ಕಚ್ಚರ ಶೇಖರಣೆ ವಾಹನದಲ್ಲಿ ಹಾಕಿ ನಗರದ ಹೊರ ಪ್ರದೇಶದಿಂದ ಕಸಕಡ್ಡಿ ಶೇಖರಣೆ ಘಟಕಕ್ಕೆ ರವಾನಿಸಿದರು. ಈ ಸ್ವಚ್ಛತಾ ಅಭಿಯಾನದಲ್ಲಿ ಸುಭೇದಾರ್ ರಣವೀರ್ ಸಿಂಗ್, ಮಹಾವೀರ್ ಪೂಜಾರಿ, ವಿಜಿ ಮಾಳಗೆ, ಉಪಶಿಕ್ಷಣಾಧಿಕಾರಿ ವಿಕೆ ಸನಮೋರೆ, ಎಸ್ಪಿ ತೊಡಕರ್, ವಿನಾಯಕ್ ಜಾಧವ್, ಬಾಬಾ ಸಾಹೇಬ್ ಮಾನೆ, ದತ್ತಾತ್ರೇಯ ಮಾನವಿ, ಶಿಕ್ಷಕರು, ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಇಷ್ಟೊತ್ತು ನೀವು ನೋಡಿರೋದು ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.